ಇನ್ನೊಂದು ಕ್ವಶನ್ ಇದೆ ಲಿವರೇಜಸ್ ಅಲ್ಲಿ. ಇದು ಬಿಕಾಮ್ 2016 ಇಯರ್ ಅಲ್ಲಿ ಕೇಳಿರ್ತಕ್ಕಂತ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಡೆಟ್ ಆಫ್ ಎಕ್ಸ್ ವೈ ಝಡ್ ಲಿಮಿಟೆಡ್. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಸ್ 60, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಇಸ್ 10 ರುಪೀಸ್, ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಇಸ್ 3 ಲ್ಯಾಕ್ಸ್, ಇಂಟ್ರೆಸ್ಟ್ ಬರ್ಡನ್ ಇಸ್ 1 ಲ್ಯಾಕ್, ಕ್ಯಾಲ್ಕುಲೇಟ್ ಆಲ್ ಟೈಪ್ಸ್ ಆಫ್ ಲಿವರೇಜಸ್. ಇಫ್ ದ ನಂಬರ್ ಆಫ್ ಯೂನಿಟ್ ಸೋಲ್ಡ್ ಈಸ್ 10,000 ಯೂನಿಟ್ಸ್ ಅಂತ ಹೇಳಿದ್ದಾರೆ. ಕರೆಕ್ಟ್. ಹಾಗಾದ್ರೆ ಫಸ್ಟ್ ನಾವು ಎಲ್ಲಾ ಟೈಪ್ಸ್ ಆಫ್ ಲಿವರೇಜಸ್ ಮಾಡಬೇಕಾಗುತ್ತೆ. ಮಾಡಬೇಕಾದ್ರೆ ಏನೇನ್ ಆನ್ಸರ್ಸ್ ಬರುತ್ತೆ ಅನ್ನೋದನ್ನ ನೋಡೋಣ. ಈಗ ಫಸ್ಟ್ ಸೇಲ್ಸ್ ಕೊಟ್ಟಿದ್ದಾನೆ. ಸೇಲ್ಸ್ ಒಟ್ಟು 10,000 ಯೂನಿಟ್ಸ್ ಅಂತೆ. ಒಂದ್ ಯೂನಿಟ್ ಅನ್ನ 60 ರುಪೀಸ್ ಮಾರ್ತಾ ಇದೀವಿ, ಒಟ್ಟು ಎಷ್ಟ್ ಬರುತ್ತಪ್ಪ? 6 ಲ್ಯಾಕ್ ರುಪೀಸ್ ಬರುತ್ತೆ. ಇದರಲ್ಲಿ ವೇರಿಯಬಲ್ ಕಾಸ್ಟ್ ಅನ್ನ ಮೈನಸ್ ಮಾಡಬೇಕು. ವೇರಿಯಬಲ್ ಕಾಸ್ಟ್ 10,000 ಯೂನಿಟ್ಸ್, ಒಂದ್ ಯೂನಿಟ್ ಗೆ ವೇರಿಯಬಲ್ ಕಾಸ್ಟ್ ಎಷ್ಟಂತೆ? 10 ರುಪೀಸ್ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಎಷ್ಟಾಯ್ತು? 3 ಲ್ಯಾಕ್ ರುಪೀಸ್ ಆಯ್ತು. ಒಟ್ಟು 5 ಲ್ಯಾಕ್ ರುಪೀಸ್ ಏನ್ ಬರುತ್ತೆ? ಕಾಂಟ್ರಿಬ್ಯೂಷನ್ ಬರುತ್ತೆ. ಕರೆಕ್ಟಾ? ಈ ಕಾಂಟ್ರಿಬ್ಯೂಷನ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆಯಂತೆ? 3 ಲ್ಯಾಕ್ ರುಪೀಸ್ ಇದೆಯಂತೆ. ಅದನ್ನು ಮೈನಸ್ ಮಾಡೋಣ. ಬರೋದು 2 ಲ್ಯಾಕ್ ರುಪೀಸ್ ನ ಏನಂತ ಕರೆಯೋಣ? ಇಬಿಐಟಿ ಅಂತ ಕರೆಯೋಣ. ಇಂಟ್ರೆಸ್ಟ್ ಬರ್ಡನ್ ಎಷ್ಟಿದೆಯಂತೆ? ಇಂಟ್ರೆಸ್ಟ್ ಬರ್ಡನ್ 1 ಲ್ಯಾಕ್ ರುಪೀಸ್ ಇದೆಯಂತೆ. ಹಾಗಾದ್ರೆ ಇಬಿಟಿ ಎಷ್ಟು ಬರುತ್ತೆ? 1 ಲ್ಯಾಕ್ ಬರುತ್ತೆ. ಕರೆಕ್ಟಾ? ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾನ? ಬೇಕಾಗಿಲ್ಲ. ಕರೆಕ್ಟಾ? ನಮ್ಗೆ ಲಿವರೇಜಸ್ ಬೇಕಾಗಿರೋದು ಕಾಂಟ್ರಿಬ್ಯೂಷನ್, ಇಬಿಐಟಿ, ಇಬಿಟಿ, ಮೂರು ಬಂದ್ರೆ ಸಾಕು. ಕರೆಕ್ಟಾ? ಫಸ್ಟ್ ಆಪರೇಟಿಂಗ್ ಲಿವರೇಜಸ್ ಗೆ ಫಾರ್ಮುಲಾ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇಬಿಐಟಿ. ಕರೆಕ್ಟಾ? ಕಾಂಟ್ರಿಬ್ಯೂಷನ್ ಬಂದು 5 ಲ್ಯಾಕ್ಸ್ ಇದೆ, ಇಬಿಐಟಿ ಬಂದು 2 ಲ್ಯಾಕ್ಸ್ ಇದೆ. ಕರೆಕ್ಟಾ? ಅಲ್ಲಿಗೆ 2.5 ಟೈಮ್ಸ್ ಬರ್ತಾ ಇದೆ. ಕರೆಕ್ಟ್ ಏನಪ್ಪ? ಇದು ಆನ್ಸರ್. ಎರಡನೇದು ಫೈನಾನ್ಶಿಯಲ್ ಲಿವರೇಜ್, ಇಬಿಐಟಿ ಡಿವೈಡೆಡ್ ಬೈ ಇಬಿಟಿ. ಇಬಿಐಟಿ ಈಸ್ 2 ಲ್ಯಾಕ್ ರುಪೀಸ್, ಇಬಿಟಿ ಈಸ್ 1 ಲ್ಯಾಕ್. ಹಾಗಾದ್ರೆ ಎಷ್ಟು ಬರ್ತಾ ಇದೆ? 2 ಟೈಮ್ಸ್ ಬರ್ತಾ ಇದೆ. ಇನ್ನ ಕಂಬೈನ್ಡ್ ಲಿವರೇಜ್ ಮಾಡಬೇಕಾದ್ರೆ ಆಪರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಶಿಯಲ್ ಲಿವರೇಜ್ 2.5 ಇಂಟು 2 ಈಸ್ 5 ಟೈಮ್ಸ್. ಕರೆಕ್ಟಾ? ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ನಿಮ್ ಕೈ ಬರುತ್ತೆ. ಓಕೆನಾ? ಕಾಪಿ ಮಾಡ್ಕೊಳ್ಳಿ. ಇದು 2015 ಕ್ವಶನ್ಸ್ ಅಂತ ಬಿಕಾಮ್ 16.